ಹಾಯ್ ಎಲ್ರಿಗೂ ನಮಸ್ಕಾರ, ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ನಾಳೆ ಅಂದರೆ ಜೂನ್ 10ನೇ ತಾರೀಕು 777 ಚಾರ್ಲಿ ಕನ್ನಡ ಮೂವಿ ರಕ್ಷಿತ್ ಶೆಟ್ಟಿ ಅವ್ರದ್ದು ರಿಲೀಸ್ ಆಗ್ತಾ ಇದೆ. ಈ ವಿಡಿಯೋ ಮಾಡ್ತಿರೋವಾಗ ಜೂನ್ 9ನೇ ತಾರೀಕು. ಇವತ್ತು ಅರೌಂಡ್ 100 ಪ್ರೀಮಿಯರ್ ಶೋ ಬೆಂಗಳೂರಲ್ಲಿ ಇಟ್ಟಿದ್ದಾರೆ ಮೂವಿ ಟೀಮ್. ಸೊ ನಾನು ಮತ್ತು ವಿದ್ಯಾ ಸಂಜೆ 6:40 ಗೋಪಾಲನ್ ಮಾಲ್ ಸಿರ್ಸಿ ಸರ್ಕಲಲ್ಲಿ ಈ ಮೂವಿ ನೋಡಿಕೊಂಡು ಬರ್ತೇವೆ. ಆ್ಯಕ್ಚುಲಿ ನಂಗೆ ನಾಯಿ ಅಂದ್ರೇ ಆಗೋದಿಲ್ಲ. ಯಾ ಫ್ಯಾಕ್ಟ್, ಇದು ವಿದ್ಯಾಗೆ ನಾಯಿ ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ, ನಂಗೆ ನಾಯಿ ಅಂದರೆ ಅಷ್ಟೇ ಭಯ. ಸೊ ಎಲ್ಲ ಪ್ರಾಣಿಗಳು ದೂರದಿಂದ ಇಷ್ಟ ನನಗೆ, ಹತ್ರ ಬಂದ ಕೂಡಲೇ ಭಯ ಆಗುತ್ತೆ, ಎಸ್ಪೆಷಲಿ ನಾಯಿ. ಸೊ ನಾಯಿನೇ ಇಷ್ಟಪಡದ ಗಣೇಶ್ ಕಾರಂತ್ ಇವಾಗ 777 ಚಾರ್ಲಿ ನಾಯಿ ಮೇಲೆ ಕುರಿತಾಗಿರುವಂಥ ಚಿತ್ರ ನೋಡಿಕೊಂಡು ಬರ್ತಾನೆ. ಆ್ಯಂಡ್ ಇದು ರಿವ್ಯೂ ಅದು ಇದೆಲ್ಲ ಏನೂ ಅಲ್ಲ, ಒಂದು ಆನೆಸ್ಟ್ ಒಪಿನಿಯನ್, ನನಗೆ ಏನು ಅನ್ನಿಸ್ತು ಒಬ್ಬ ಪ್ರೇಕ್ಷಕನಾಗಿ ಮೂವಿ ನೋಡಿ ಏನು ಅನ್ನಿಸ್ತು ಅಂತ ಒಂದು ಹೇಳ್ತೀನಿ ಅಷ್ಟೆ, ಆನೆಸ್ಟ್ ಒಪಿನಿಯನ್. ಯಾ ಮೂವಿ ಹೇಗಿದೆ ಅಂತ ನೋಡಿ ಬರುವ. ಓ ಮೈ ಗಾಡ್, 6:40 ಶೋ, ಈಗ 6:40 ಆಯಿತು. ಯಾವತ್ತು ಹೀಗೆ ಮಾರೆ ಸಾ, ಟ್ರಾಫಿಕ್, ಬೆಂಗಳೂರು ಟ್ರಾಫಿಕ್ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಹೋಗುವ, ನಮ್ದು ಲಕ್ಕೇ ಸರಿ ಇಲ್ಲ. ಎಕ್ಸೈಟೆಡ್ ಅಬೌಟ್ ದ ಮೂವಿ. ಏನ್ ಅನ್ಸ್ತು ಫಸ್ಟ್ ಹಾಫ್? ಜೋರ್ ಜೋರಾಗಿ ಮಾತಾಡಬೇಕು. ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ. ಹೌದಾ? ಫಸ್ಟ್ ಹಾಫ್ ಚೆನ್ನಾಗಿತ್ತು ಅಂದ್ರೆ ಓ ಅಂತ ಏನು ಹೇಳ್ತಾ ಇಲ್ಲ, ಬಟ್ ಇಟ್ ವಾಸ್ ವೆರಿ ನೈಸ್. ಸೆಕೆಂಡ್ ಹಾಫಿಗೆ ಕರೆಕ್ಟಾಗಿ ಸೆಟ್ ಆಗಿದೆ ಫಸ್ಟ್ ಹಾಫ್, ನಂಗೆ ಇಷ್ಟ ಆಯ್ತು. ಎಲ್ಲೂ ಬೋರ್ ಆಗಲಿಲ್ಲ ಫಸ್ಟ್ ಹಾಫ್. ಡಾಗ್ ಲವರ್ಸಿಗೆ ಭಾರಿ ಇಷ್ಟ ಆಗ್ತದೆ, ನಂಗೂ ಇಷ್ಟ ಆಯ್ತು. ಫಸ್ಟ್ ಹಾಫ್ ಇಸ್ ವೆರಿ ಡೀಸೆಂಟ್. ಸೆಕೆಂಡ್ ಹಾಫ್ ಇಸ್ ಬಿಟ್ ಲೆಂದಿಯರ್ ಕಂಪೇರ್ಡ್ ಟು ಫಸ್ಟ್ ಹಾಫ್, ದಟ್ ಈಸ್ ಫಾರ್ ಶೋರ್. ಸೆಕೆಂಡ್ ಹಾಫಲ್ಲಿ ಜರ್ನಿ ತೋರಿಸಿದ್ದಾರೆ ರಕ್ಷಿತ್ ಶೆಟ್ಟಿ ಹಾಗೂ ಚಾರ್ಲಿದು. ಅಳ್ಬೇಡ ಅಳ್ಬೇಡ ಅಳ್ಬೇಡ, ಲಾಸ್ಟ್ ಒಂದು 15-20 ನಿಮಿಷ ದಳಬಳ ದಳಬಳ ಅಂತ ಅಳ್ತಾ ಇದ್ಲು. ನಂಗೆ ತುಂಬ ಖುಷಿ ಆಯಿತು. ಮನೇಲಿ ನಾ ಈಗ ನಾಯಿ ಸಾಕ್ಬೇಕಂತೆಲ್ಲ ಹೇಳ್ಬೇಡ ಆಯ್ತಾ? ಅಲ್ಲ, ನಂಗೆ ಇಷ್ಟ ಆಯಿತು, ರಿಯಲಿ ಒಳ್ಳೆ ಮೂವಿ. ಬಟ್ ನಂಗೆ ನಾಯಿ ಅಂದ್ರೆ ಭಯ. ಓವರ್ಆಲ್ ವೆರಿ ವೆರಿ ಗುಡ್ ಮೂವಿ. ಈ ಫೀಲ್ ಗುಡ್ ಮೂವಿ ಅಂತ ಹೇಳ್ತಾರಲ್ವಾ, ಸೊ ನಂಗೆ ಮೊದಲಿಂದ ಫೀಲ್ ಗುಡ್ ಮೂವಿ ನೋಡೋದು ಭಾರಿ ಇಷ್ಟ. ಮಾಸ್ ಇಷ್ಟ ಆಗೋದಿಲ್ಲ ಅಂತಲ್ಲ, ಮಾಸ್ ಮೂವಿ ಮಾಸ್ ಥರ ಮಾಡಿದ್ರೆ ಭಾರಿ ಇಷ್ಟ ಆಗ್ತದೆ. ಫಾರ್ ಎಕ್ಸಾಂಪಲ್ KGF ಆ್ಯಂಡ್ ವಿಕ್ರಮ್. ಬಟ್ ತುಂಬ ಟಚ್ ಆಯಿತು, ಹೆವಿ ಟಚ್ ಆಯಿತು. ಈಗ ಹೇಳು ಮೂವಿ ಆಗಿತ್ತು ಅಂತ ಹೇಳು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀ ಎಂತ ನಿಧಾನ ಮಾತಾಡೋದು, ಜೋರಾಗಿ ಮಾತಾಡ. ಅದು ನಾನು ನೋಡ್ತಾ ಇದ್ದೆ ಅಂತ ಹೇಳ್ತಾ ಇಲ್ಲ. ಸೊ ಬೇಸಿಕಲಿ ಡಾಗ್ಸ್, ಡಾಗ್ ಲವರ್ಸ್ ತುಂಬಾ ಜಾಸ್ತಿ ಕನೆಕ್ಟ್ ಆಗ್ತಾರೆ. ಮನೇಲಿ ನಾಯಿ ಸಾಕಿದ್ದವರು ಅಥವಾ ಒಂದು ನಾಯಿನ ಕಂಡ್ಕೊಂಡಿರೋರು ತುಂಬಾ ತುಂಬಾ ಕನೆಕ್ಟ್ ಆಗ್ತಾರೆ ಅದನ್ನ ಈ ಮೂವಿ ನೋಡಿದ್ರೆ. ಅದೇ ನಮ್ಮ ಮನೇಲಿ ಯಾಕೆ ನಾಯಿ ಇಲ್ಲ ಅಂತಂದ್ರೆ ನಾನೇ ಇದ್ದೇನೆ ಅಂತ ಅದಕ್ಕೆ. ಬಟ್ ಮೂವಿ ಬಗ್ಗೆ ನಾನು ಮನೆಗೆ ಹೋದ್ಮೇಲೆ ಮಾತಾಡ್ತೇನೆ, ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ತುಂಬಾ ಇಷ್ಟ ಆಯ್ತು. ಓಕೆ, ಮೂವಿ ನೋಡ್ಕೊಂಡು ಬಂದೆ. ಮೂವಿ ಹೇಗೆ ಅನ್ನಿಸ್ತು? ಆ್ಯಸ್ ಐ ಸೆಡ್ ಅರ್ಲಿಯರ್, ಒಂದು ಒಳ್ಳೆ ಫೀಲ್ ಗುಡ್ ಮೂವಿ. ನಾಯಿ ಪ್ರೇಮಿಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಥಿಯೇಟ್ರಲ್ಲಿ ಸುಮಾರು ಜನ ಅಳ್ತಾ ಇದ್ರು, ನಂಗೂ ಕಣ್ಣಂಚಲ್ಲಿ ಹಿಯರ್ ಆ್ಯಂಡ್ ದೇರ್ ಖಂಡಿತ ನೀರು ಬಂತು. ಇಮೋಷ್ನಲ್ ಆದ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಕೆಲವರು ತುಂಬ ಎಮೋಷ್ನಲ್ ಆದರು. ಅಂದರೆ ಅವರಿಗೆ ಅದು ಕನೆಕ್ಟ್ ಆಯಿತು ಮೂವಿ ಎಟ್ ದ ಎಂಡ್. ಅದೇ ಇಂಪಾರ್ಟೆಂಟ್ ಅಲ್ವಾ, ಅದು ಜನಕ್ಕೆ ಕನೆಕ್ಟ್ ಆಗಬೇಕು. ಸೊ ಅದರಲ್ಲಿ ಐ ಥಿಂಕ್ 777 ಚಾರ್ಲಿ ಮೂವಿ ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಓ ಸೈಕ ಸ್ಟೋರಿಗುರು ಎಂಥ ಟ್ವಿಸ್ಟ್, ಆ ಥರ ಎಲ್ಲ ಅಲ್ಲ, ಒಂದು ಒಳ್ಳೆ ಫೀಲ್ ಗುಡ್ ಮೂವಿ. ಕತೆ ಜಾಸ್ತಿ ರಿವೀಲ್ ಮಾಡ್ಲಿಕ್ಕೆ ಹೋಗುದಿಲ್ಲ, ನನಗೂ ರಿವೀಲ್ ಮಾಡೋದು ಇಷ್ಟ ಇಲ್ಲ. ಟ್ರೈಲರ್ ನೀವೆಲ್ಲ ನೋಡಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಟ್ರೈಲರಲ್ಲಿ ತೋರಿಸಿರೋ ಹಾಗೆ ರಕ್ಷಿತ್ ಶೆಟ್ಟಿಯವರ ಹೆಸರು ಧರ್ಮ ಅಂತ, ನಾಯಿ ಹೆಸರು ಚಾರ್ಲಿ. ರಕ್ಷಿತ್ ಶೆಟ್ಟಿಯವರಿಗೆ ನಾಯಿ ಕಂಡ್ರೆ ಆಗುದಿಲ್ಲ, ಒಂಥರ ಇರಿಟೇಷನ್ ಥರ. ಅದು ಟಾರ್ಚರ್ ಅನ್ನೋ ಸಾಂಗಲ್ಲಿ ಕೂಡ ನೀವು ನೋಡಿರ್ತೀರ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಚಾರ್ಲಿ ಎಷ್ಟು ಗೋಳ ಇಕ್ಕೊಳ್ತದೆ ರಕ್ಷಿತ್ ಶೆಟ್ಟಿ ಅನ್ನೋಂಥ. ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ರಕ್ಷಿತ್ ಶೆಟ್ಟಿಯವರಿಗೆ ನಾಯಿ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗ್ತದೆ. ಸೊ ಆ ಒಂದು ರಕ್ಷಿತ್ ಶೆಟ್ಟಿ ಅಂದರೆ ಧರ್ಮ ಮತ್ತು ಚಾರ್ಲಿಯ ನಡುವಿನ ಬಾಂಧವ್ಯದ ಬಗ್ಗೆ ಇರುವಂತಹ ಚಿತ್ರ. ಯಾವಾಗೆಲ್ಲ ಚಾರ್ಲಿ ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದೋ ಆದಷ್ಟು ಅಂದರೆ ಸ್ಕ್ರೀನ್ ತಿಂದಾಕಿದೆ. ಆ ಇಮೋಷನ್ಸು, ಆ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಟ್ರೈನ್ ಮಾಡಲಿಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ನಾಯಿಯನ್ನು. ರಕ್ಷಿತ್ ಶೆಟ್ಟಿ ಅವ್ರು ನೀಟಾಗಿ ಅವರಿಗೆ ಅವರ ಪಾತ್ರಕ್ಕೆ ಬೇಕಾಗುವಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕೆಲವೊಂದು ಕಡೆ ನನಗೆ ಸ್ವಲ್ಪ ಅವರ ಮಾತು ಗೊಜ ಗೊಜ ಅಂತ ಅನಿಸಿದ್ದು, ಕೆಲವೊಂದು ಸಲ ಫಾಸ್ಟ್ ಮಾತಾಡ್ತಾರೆ. ಸೊ ಅದು ಪ್ರೇಕ್ಷಕರಿಗೆ ಎಂತ ಮಾತಾಡ್ತಿದ್ದಾರೆ ಇವರು ಅಂತ ಅರ್ಥ ಆಗೋದಿಲ್ಲ. ಅವಾಗೆಲ್ಲ ಸಬ್ ಟೈಟಲ್ ನಾನು ನೋಡ್ತಾ ಇದ್ದೆ, ಅದು ಅಂದರೆ ನೆಗೆಟಿವ್ ಹೇಳಲೇಬೇಕು ಅಂತಿದ್ರೆ ಅದು ಅಷ್ಟೇ.
ರಾಜ್ ಬಿ ಶೆಟ್ಟಿ ಅವರು ಒಂದು ಸಣ್ಣ ಪಾತ್ರದಲ್ಲಿದ್ದಾರೆ, ಅವರು ಬರುವಷ್ಟು ಅವರು ಯಾವ ಹೊತ್ತಿಗೆಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೋ ಆವಾಗ ನಗುವಿಗೆ ಏನೂ ಕೊರತೆ ಇಲ್ಲ. ತುಂಬ ಚೆನ್ನಾಗಿ ಅವರ ಒಂದು ಸಣ್ಣ ಪಾತ್ರವನ್ನು ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಆ್ಯಂಡ್ ಹ್ಯೂಜ್ ಹ್ಯೂಜ್ ಕ್ರೆಡಿಟ್ ಗೋಸ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ನೋಬಿನ್ ಪಾಲ್ ಅವರು. ಸಿಕ್ಕಾವಟ ಚೆನ್ನಾಗಿದೆ ಸಾಂಗ್ಸು ಈ ಚಿತ್ರದಲ್ಲಿ. ಅಂದರೆ ಎಲ್ಲ ಭಾಷೆಯ ಹಾಡುಗಳು ನಿಮ್ಗೆ ಕೇಳಲಿಕ್ಕೆ ಸಿಗ್ತದೆ. ಕೊಂಕಣಿ ಆಗಿರ್ಬೋದು, ಇಂಗ್ಲೀಷ್ ಸಾಂಗ್ಸ್ ಒಂದಿಷ್ಟಿವೆ, ಹಿಂದಿ ಇವೆ, ಆಬ್ವಿಯಸ್ಲಿ ಕನ್ನಡ ಇದೆ. ಸೊ ಥ್ರೂಔಟ್ ದ ಮೂವಿಯನ್ನು ಲಿಫ್ಟ್ ಮಾಡಿರೋದು ಒಂದು ಚಾರ್ಲಿ ರಕ್ಷಿತ್ ಶೆಟ್ಟಿ ಆ್ಯಂಡ್ ಆಲ್ಸೋ ಮ್ಯೂಸಿಕ್. ತುಂಬ ಚೆನ್ನಾಗಿ ಆ ಎಮೋಷ್ನಲ್ ಸೀನ್ಸ್ ಬರುವಾಗೆಲ್ಲ ಮ್ಯೂಸಿಕ್ಕು, ಎಸ್ಪೆಷಲಿ ಸ್ಟ್ರಿಂಗ್ ಸೆಕ್ಷನ್ ತುಂಬ ಜಾಸ್ತಿ ಬಳಸ್ಕೊಂಡಿದ್ದಾರೆ ವಯೋಲಿನ್ಸು. ಸೊ ಅದು ತುಂಬ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಓವರ್ಆಲ್ ಅ ವೆರಿ ವೆರಿ ಗುಡ್ ಫೀಲ್ ಗುಡ್ ಮೂವಿ. ನನಗೆ ಅದನ್ನ ಸುಮಾರಿಸಲ್ಲ ಅಂತ ಇರ್ತೀನಿ, ನಂಗೆ ಫೀಲ್ ಗುಡ್ ಮೂವಿ ನೋಡೋದು ಭಾರಿ ಇಷ್ಟ ಅಂತ. ಇಂಥ ಚಿತ್ರಗಳು ಮನಸ್ಸಿಗೆ ಹತ್ತಿರ ಆಗತ್ತೆ ಆ್ಯಂಡ್ ಮನಸ್ಸಲ್ಲಿ ಉಳಿಯತ್ತೆ. ಸೊ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ, ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಸಣ್ಣ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿಯರಿಗೂ ಕೂಡ ಇಷ್ಟ ಆಗುವಂಥ ಚಿತ್ರ, ಆರಾಮ್ಸೆ ಕೂತ್ಕೊಂಡು ನೋಡಬಹುದು. ಇದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಸೊ ನಾನು ಇನ್ನೊಂದು ಸಲ ಈ ಮೂವಿ ನೋಡ್ತೇನೆ. ನಂಗೆ ತುಂಬ ಇಷ್ಟ ಆಯಿತು, ಹೆಂಡತಿಗೂ ಇಷ್ಟ ಆಯಿತು. ಈಗ ಒಂದು ಸಣ್ಣ ಜಗಳ ಆಗಿದೆ, ನಾಯಿ ಬೇಕಂತೆ, ನಾಯಿ ಸಾಕ್ಬೇಕಂತೆ, ನಾನು ಬೇಡ ಅಂತಿದ್ದೇನೆ. ಸೊ ಆ ರೇಂಜಿಗೆ ಮೂವಿ ಕನೆಕ್ಟ್ ಆಗಿದೆ ಅವಳಿಗೆ. ಸೊ ಇದು ಈ ಥರ ಒಂದು ಕನೆಕ್ಟ್ ಆದದ್ದು ಚಿತ್ರದ ಜಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ನೀವು ಕೂಡ ಥಿಯೇಟ್ರಿಗೆ ಹೋಗಿ ನೋಡಿ, ತುಂಬ ಒಳ್ಳೆಯ ಚಿತ್ರ. ಥ್ಯಾಂಕ್ ಯು.